ನಮ್ಮ ಚರ್ಚೆಯ ಅಂತಿಮ ಹಂತಕ್ಕೆ ನಾವೀಗ ಬರ್ತಾ ಇದ್ದೀವಿ ಒಂದು ಪ್ರಶ್ನೆ ನಾನು ಎತ್ತಿದ್ದೆ ಮೊದಲ ಬಾರಿ ಇತಿಹಾಸದಲ್ಲಿ ಚಾಮರಾಜಪೇಟೆಯ ಈ ಮೈದಾನದಲ್ಲಿ ಗಣೇಶೋತ್ಸವ ನಡೆಯುತ್ತೆ ಅನ್ನೋದೇ ಆದ್ರೆ ಇದು ಹೇಗೆ ಆಚರಣೆ ಆಗಬೇಕು ಒಂದು ಮಾದರಿ ಆಗಬೇಕು ಎಲ್ಲರೂ ಕೂಡ ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂದ್ರೆ ಹೇಗಾಗಬೇಕು ಅಂತ ಈ ಪ್ರಶ್ನೆ ನಾನು ಅನ್ಸರ್ ಅವರಿಗೆ ಕೇಳದಕ್ಕೆ ಬಯಸ್ತೀನಿ ಅನ್ಸರ್ ಅವರೇ ಈ ಗಣೇಶೋತ್ಸವ ಮಾದರಿ ಆಗಬೇಕು ಅಂದ್ರೆ ಹೆಂಗಾಗಬೇಕು ಗಣೇಶೋತ್ಸವ ಮಾದರಿ ಆಗ್ಬೇಕಂತ ಆದ್ರೆ ಜಾತಿ ಭೇದ ಮರೆತು ನಾವೆಲ್ಲರೂ ಅನ್ನುವ ನಿಟ್ಟಿನಲ್ಲಿ ಆ ಮುಸುಲ್ಮಾನರು ಸೇರಿಕೊಂಡು ಆ ಕಾರ್ಯಕ್ರಮದಲ್ಲಿ ಸೌಹಾರ್ದಯುತವಾಗಿ ಕಾರ್ಯಕ್ರಮ ಈಗ ಎಲ್ಲರ ಜನರಲ್ಲಿ ಮನಸ್ಸರದ ಭಾವನೆ ಉಂಟು ಮುಸಲ್ಮಾನರು ಬಿಡ್ತಾರೋ ಇಲ್ವಾ ಅಂತೇಳಿ ಹೇಳಿ ಭಾಗ್ಯಕ್ಕೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂದ್ರೆ ಎಲ್ಲ ಮುಸ್ಲಿಮ ಅಂದ್ರೂ ನನ್ನ ವಿನಂತಿ ಅಂದ್ರೆ ಎಲ್ಲ ಧರ್ಮದವರು ಸೇರಿ ಹಬ್ಬವನ್ನ ಯಶಸ್ವಿಗೊಳಿಸಿದ್ರೆ ಅದನ್ನ ಮಾದರಿ ಅಂತೀರ ತಾವು ಕೇವಲ ಗಣೇಶ ಚತುರ್ಥಿ ಮಾತ್ರ ಅಲ್ಲ ಭಾರತದಲ್ಲಿರುವಂತಹ ಎಲ್ಲಾ ಧರ್ಮದವರು ಎಲ್ಲಾ ಹಬ್ಬಗಳನ್ನು ಎಲ್ಲರೂ ಒಗ್ಗಟ್ಟಾಗಿ ಆಚರಿಸಬೇಕು. ಅದು ಒಳ್ಳೆ ಮಾತು. ಆಚರಿಸಬೇಕು. ಈವನ್ ಬಕ್ರೀದ್ ಮತ್ತು ರಂಜಾನ್ ಟೈಮ್ ನಲ್ಲೂ ಕೂಡ ಇದೆ ಸೌಹಾರ್ದತೆ ಇರಬೇಕು. ಯಾಕಂದ್ರೆ 30 ವರ್ಷದ ಮೊದಲು ಆಚರಿಸ್ತಿರ್ಲಿಲ್ವಾ ಎಸ್. ಎಸ್. 30 ವರ್ಷದ ಮೊದಲು ಗಣೇಶ ಚತುರ್ಥಿಗೆ ನಾವು ಹೋಗ್ತಿದ್ವಿ ನಮ್ಮ ಮನೆಗೆ ಹಬ್ಬ ಆದಾಗ ಅವರು ಬರ್ತಾ ಇದ್ರು. ಅದೇ 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 ಮಾದರಿ ಅಂತ. ಯಾಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದು ಹೆಂಗೆ ಅಂತಂದ್ರೆ ಏ ಇಷ್ಟು ವಿವಾದ ಆದ್ರೂ ಮಾಡಿದ್ರು ಕಣೆಯ ಹಬ್ಬನ ಹಿಂಗ್ ಮಾಡ್ಬೇಕು ಅಂತ ಅನಿಸ್ಕೋಬೇಕು ಹೆಂಗ್ ಸರ್ಕಾರಕ್ಕೆ ಇಷ್ಟೇ ಸರ್ ಮನವಿ ಶಾಂತಿಯುತವಾಗಿ ಗಣಪತಿನ ಆಚರಣೆ ಗಣಪತಿ ಹಬ್ಬ ಆಗುತ್ತೆ ಚಾಮರಾಜಪೇಟೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಅದೇನೇನು ಸೇಫ್ಟಿ ಮೆಷರ್ಮೆಂಟ್ ತಗೊಬೇಕು ತಗೊಂತಾರೆ ನಮ್ಗೇನದು ಭಯ ಇಲ್ಲ ಖಂಡಿತ ಭಯ ಇಲ್ಲ ಇಷ್ಟೇ ನಾವು ಕೇಳ್ಕೊಳೋದು ಇವಾಗ ಏನ್ ಹೇಳಿದ್ರಲ್ಲ ಸ್ನೇಹಿತರು ಅವ್ರು ಬಕ್ರೀದ್ ಮಾಡೋ ಕೂಡ ಕ್ರಿಸ್ಮಸ್ ಮಾಡೋವಾಗ ಕೂಡ ಕ್ರಿಶ್ಚಿಯನ್ ಆಯ್ತಾ ಇದೇ ರೀತಿ ಬಂದ ಮಾಡ್ಲಿ ನಾವು ದುರ್ಗಾ ಪೂಜೆ ಮಾಡ್ತೀವಿ ನಾಳೆ ನವರಾತ್ರಿಗೆ ಅದಕ್ಕೆ ಅವರು ಬರ್ಲಿ ಬೇಡ ಅಂತ ಹೇಳ್ತಾ ಇಲ್ಲ ನಾವೆಲ್ಲ ಒಟ್ಟಿಗಿದೀವಿ ಇದನ್ನ ಪ್ರಚೋದನೆಗಳು ಮತ್ತೆ ಇನ್ನೊಂದು ಮತ್ತೊಂದು ಮಗದೊಂದು ಇನ್ನೊಂದು ಇನ್ನೊಂದು ಮಾಡೋದು ಬೇಡ ಅದು ಅದು ಮಾತ್ರ ಆಗ್ತಿರಂಗ್ ಕಾರ್ಯಕ್ರಮ ಇಲ್ಲಿಂದಾನೇ ಆರಂಭ ಆಗ್ಬಿಡ್ಲಿ ಅನ್ಸರ್ ಮತ್ತೆ ಶಾಹುಲ್ ಅಹಮದ್ ಅವರಿಗೆ ಇಲ್ಲ ಇನ್ವಿಟೇಷನ್ ಕೊಟ್ಬಿಡಿ ಸರ್ ಗಣೇಶ್ ಶಾಹುಲ್ ಅಹಮದ್ ಅವರೇ ಅನ್ಸರ್ ಸರ್ ದಯಮಾಡಿ ನಮ್ಮ ಚಾಮರಾಜಪೇಟೆಯಲ್ಲಿ ಆಗುವಂಥ ಗಣಪತಿ ಉತ್ಸವಕ್ಕೆ ತಾವುಗಳು ಬಂದು ಮಹಾಮಂಗಲಾರತಿಗೆ ಆರತಿ ತಗೊಂಡು ದೇವರ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ನಾನು ನಿಮಗೆ ಆಹ್ವಾನ ಕೊಡ್ತೇವೆ ಶ್ರೀನಿವಾಸ ನಾವೇನು ಹೇಳ್ತೀರಾ ಸರ್ ಅದನ್ನು ನಿಮ್ಗೆ ಉತ್ತರ ಖಂಡಿತವಾಗಿ ಬರ್ತೀನಿ ಸರ್ ಖಂಡಿತವಾಗಿ ಬರ್ತೀನಿ ಯಾವುದೇ ಸರ್ಕಾರಿ ದಾಖಲೆಗಳಲ್ಲಿ ಈ ಮೈದಾನ ಈದ್ಗಾ ಮೈದಾನ ಅಂತ ಇಲ್ಲ ಸರ್ ದಯವಿಟ್ಟು ಈ ಒಂದು ಬಿ ಬಿ ಎಂ ಪಿ ಖಾತನಲ್ಲಿ ಬಿಬಿಎಂಪಿ ಆಟದ ಮೈದಾನ ಅಂತ ಇದೆ ಇದು ಈದ್ಗಾ ಮೈದಾನ ಅಂತ ಹಾಕ್ಬೇಡಿ ಇದು ಚಾಮರಾಜಪೇಟೆ ಆಟದ ಮೈದಾನ ಅಂತ ಹೇಳಿ ಚಾಮರಾಜೇಂದ್ರ ಒಡೆಯರ್ ಅವರು ಅದನ್ನ ಲೇಔಟ್ ಮಾಡಿ ಅವ್ರ ಜಾಗ ಕೊಟ್ಟಿರೋದ್ರಿಂದ ಬಟ್ಲಿ ಜಯ ಚಾಮರಾಜೇಂದ್ರ ಒಡೆಯರ್ ಮೈದಾನ ಅಂತ ಅದನ್ನ ಬಳಕೆ ಮಾಡ್ಬೇಕಂತ ನಾನು ಪಬ್ಲಿಕ್ ಟಿವಿಯ ನಿಮ್ಮ ಎಲ್ರೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ಅದ್ರ ಜೊತೆಗೆ ಇವತ್ತು ಏನು ಜಮೀರ್ ಅಹಮದ್ ಖಾನ್ ಅವರು ಗಣೇಶೋತ್ಸವಕ್ಕೆ ಕೊಡಲಮ್ಮ ಅಂತ ಹೇಳಿದ್ರು ಎಲ್ಲಾದ್ರು ನಾನ್ ನಿನ್ನೆಯಿಂದ ಅವ್ರು ಮೊನ್ನೆ ಎಲ್ಲ ಕಡೆನೂ ಓಡಾಡಿದ್ರು ದೇ ನೋಡಪ್ಪ ನಾನ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಆಡ್ರು ಅಂತ ಹೇಳಿ ಎಲ್ಲಾ ಮಸೀದಿಗಳಿಗೂ ಹೋದ್ರು ಕರದ್ರು ಹೇಳಿದ್ರು ಇವತ್ತೆಲ್ಲಿದ್ದಾರೆ ಹಿಂದೂಗಳು ಓಟ್ ಹಾಕಿಸ್ಕೊಂಡಿಲ್ವಾ ಅವರು ಚಾಮರಾಜಪೇಟೆಯಲ್ಲಿ ಬರೀ ಮುಸಲ್ಮಾನ್ ರೋಟಿಂದಾನೇ ಗೆದ್ರು ಅವರು ಇವತ್ತು ನಿನ್ನೆಯಿಂದ ಎಲ್ಲಿ ಎಲ್ಲಿ ಉದ್ಗಿದ್ದಾರೆ ಯಾವ ಬಿಲ್ದಲ್ಲ ಇದಾರೆ ಇವತ್ತು ಅವರ ಒಂದು ನಿಲುವನ್ನು ಸ್ಪಷ್ಟಗೊಳಿಸ್ಬೇಕು ಆಯ್ತು ಹಂಗೆ ಒಂದ್ ವೇಳೆ ಅವರ ನಿಲುವು ಆಗಿದ್ರೆ ಈ ಸರ್ತಿ ಚುನಾವಣೆಯಲ್ಲಿ ಅವ್ರಿಗೆ ಜನ ಕಲ್ಸ ಮಾಡ್ ಅಂತ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಇದ್ರ ಚಿತ್ರ ನೋಡಿ ಸರ್ ಇನ್ನೊಂದ್ ಒತ್ತಾಯ ನಾನು ಮಾಡ್ತೇನೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಯಾವ ಬಹುಸಂಖ್ಯಾತರ ಒಂದು ಬೆಂಬಲದಿಂದ ಈ ಸರ್ಕಾರ ಬಂದಿದೆ ವಕ್ ಬೋರ್ಡ್ ಅದ್ರ ಒಂದು ಭಾಗ ಆ ವಕ್ ಬೋರ್ಡ್ ಅಧ್ಯಕ್ಷರು ಪದೇ ಪದೇ ಈ ಬಹುಸಂಖ್ಯಾತರ ಒಂದು ಭಾವನೆಗಳಿಗೆ ಧಕ್ಕೆ ಬರೋ ಹಾಗೆ ಸರ್ಕಾರಕ್ಕೆ ಇರಿಸು ಮುರುಸು ಮುಜುಗರಾಗೆ ಮಾಡ್ಕೊಳ್ತಾ ಇದ್ದಾರೆ ನಾನು ಸರ್ಕಾರನ ಒತ್ತಾಯನ ಮಾಡ್ತಾ ಇದ್ದೇನೆ ಆ ಅಧ್ಯಕ್ಷರಾದಂತ ಶಫಿ ಸಾದಿ ಅವರನ್ನ ತಕ್ಷಣ ವಜಾ ಮಾಡ್ಬೇಕು ಸರ್ಕಾರ ಬಂದವರು ಶಶಿಕಾಲ ಜನವರ್ಗು ಮೇಡಮ್ ಅವ್ರೂ ನಾನು ರಿಕ್ವೆಸ್ಟ್ ಅಂತ ಮಾಡ್ತಾ ಇದ್ದಾನೆ ಅವ್ರಿಗೆ ಒಂದು ಮೂಗ್ದಾರ ಅಂತ ಕೆಲಸ ಮಾಡ್ಬೇಕು ಒಂದು ಅಕೌಂಟಬಿಲಿಟಿ ಇಟ್ಟಿರ್ಬೇಕು ಓಕೆ 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 ಕೊರೆ ಕೊರೆ ಪ್ರಶ್ನೆಗೆ ಬಂದ್ಬಿಡ್ತೀನಿ ಆನ್ಸರ್ ಅವ್ರೆ ಆನ್ಸರ್ ಅವರೇ ಕೊನೆ ಪ್ರಶ್ನೆ ಹಾಗಾದ್ರೆ ಆರಂಭದಿಂದಲೂ ಕೂಡ ಇದೆಲ್ಲವನ್ನ ತಾವು ತುಂಬಾ ಸೂಕ್ಷ್ಮ ಗಮನಿಸ್ತಾ ಇದಿರಲ್ಲ ಈ ವಿವಾದ ಹುಟ್ಟಾಕಿದ್ದು ವಿವಾದವನ್ನ ಬೆಳೆಸಿದ್ದು ಇಲ್ಲಿ ತನಕ ಆಗೋದಕ್ಕೆ ಈ ರಾಜಕೀಯ ವ್ಯಕ್ತಿಗಳ ಸ್ವಾರ್ಥನೇ ಕಾರಣ ಅಂತ ತಮ್ ಪ್ರಕಾರ ಅಲ್ಲ ಖಂಡಿತ ನೋಡಿ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಹಲಸಿನ ಹಣ್ಣು ಆಗ್ತದೆ ಬಾವಿನ ಹಣ್ಣು ಆಗ್ತದೋ ಅದೇ ರೀತಿ ಈ ಚುನಾವಣೆ ಕಾಲದಲ್ಲಿ ಇಂತಹ ಘಟನೆಗಳು ಸಹಜ ಓಕೆ ಚುನ ಚುನಾವಣೆ ಬಂದ ಸಮೀಪಿಸಿದಂತೆ ಕರಾವಳಿಯಲ್ಲಿ ಹೆಣಗಳು ಬೀಡುವಂಥದ್ದು ಬೇರೆ ಬೇರೆ ಇವ್ರಿಗೆ ಇಷ್ಟವರೆಗೆ ಇವರಿಗೆ ಆ ಘಟನೆಗಳು ಇಲೆಕ್ಷನ್ ಆದ ನಂತರ ಬರುವ ಬರುವ ನೆಕ್ಸ್ಟ್ ವರ್ಷದಿಂದ ಇವರಿಗೆ ಇದು ಇರುವುದಿಲ್ಲ ಎಲ್ಲ ಇಂಥ ಎಲ್ಲವೂ ಸಹ ರಾಜಕೀಯ ಪ್ರೇತ ಜನಸಾಮಾನ್ಯರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಇದರ ಬಗ್ಗೆ ಗಮನ ಹರಿಸಬೇಕು ನಮ್ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ ವೇಲು ಸರ್ ತಮಗೂ ಕೂಡ ಥ್ಯಾಂಕ್ ಯು ಧನ್ಯವಾದ ಅವರೇ ನನ್ನ ನನ್ನ ಆಸೆ ಅಭಿಲಾಷೆಗಳು ಇರತಕ್ಕಂಥದ್ದು ಯಾವ ಪೊಲೀಸ್ ಭದ್ರತೆಯೂ ಇಲ್ಲದಂತೆ ಎಲ್ಲರೂ ಒಗ್ಗೂಡಿ ಇಂಥ ಹಬ್ಬಗಳನ್ನ ಧಾರ್ಮಿಕ ಆಚರಣೆಗಳನ್ನ ಮಾಡಿದಾಗ ಅದು ನಿಜವಾದ ಸೌಹಾರ್ದತೆ ಅನ್ನೋ ಪದಕ್ಕೆ ಅರ್ಥ ಬರುತ್ತೆ ಆ ಕೆಲಸವನ್ನ ಸಮಸ್ತರೂ ಕೂಡ ಮಾಡಬೇಕು ಅಂತಕ್ಕಂಥ ಹಾರೈಕೆಯೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ